ನಮಸ್ಕಾರ ಸ್ನೇಹಿತರೇ, ಗುರುದೇವ ಅಕಾಡೆಮಿ ಧಾರವಾಡಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಕಳೆದ ತರಗತಿಯಲ್ಲಿ ಪ್ರಚಲಿತ ಘಟನೆಗಳು ಮತ್ತು ಜಿ ಕೆಗೆ ಸಂಬಂಧಿಸಿದಂತೆ ಪ್ರಮುಖ ದಿನಾಚರಣೆಗಳ ಬಗ್ಗೆ ನೋಡ್ತಾ ಇದ್ದೀವಿ. ಆ ಏಪ್ರಿಲ್ ತಿಂಗಳನ್ನು ನಾವು ನೋಡಿರ್ತಕ್ಕಂಥದ್ದು ಇವತ್ತೊಂದು ಹೊಸದಾಗಿರ್ತಕ್ಕಂಥ ಆ ದಿನಾಚರಣೆಗಳಿಗೆ ಸಂಬಂಧಿಸಿದಂತಕ್ಕಂಥ ಮಾಹಿತಿ. ಇವತ್ತು ಯಾವ ತಿಂಗಳು ಇದೆ ಸರ್ ಅಂತ ಕೇಳಿದಾಗ ಏಪ್ರಿಲ್ ನಂತರವಾಗಿರ್ತಕ್ಕಂಥದ್ದು ಮೇ ತಿಂಗಳು ಅನ್ನುವಂಥದ್ದು ರೀ. ಮೇ ಮಂತಲ್ಲಿ ಬರ್ತಕ್ಕಂಥ ಪ್ರಮುಖ ದಿನಾಚರಣೆಗಳು, ಆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಥೀಮ್ಸ್ಗಳು, ಧ್ಯೇಯವಾಕ್ಯಗಳು, ಅದರ ಜೊತೆಗೆ ಅವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಸವಿಸ್ತಾರವಾದಿರ್ತಕ್ಕಂಥ ಒಂದಿಷ್ಟು ಮಾಹಿತಿ. ಹಾಗಾದ್ರೆ ನಾವು ಮೊದಲನೇದಾಗಿ ಏನು ಸರ್ ಅಂದ್ರೆ, ಮೇ ಒಂದನ್ನ ಯಾವ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ, ಇಂಟರ್ನ್ಯಾಷನಲ್ ಲೇಬರ್ಸ್ ಡೇ ಅಂತೇಳಿ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಈ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನ ಮೇ ಒಂದನ್ನೇ ಯಾಕೆ ಆಯ್ಕೆ ಮಾಡ್ತಾ ಇದೀವಿ ಸರ್ ಅಂದ್ರೆ, ನೋಡಿ 1886 ಮೇ ಒಂದರಂದು ಅಮೇರಿಕದ ಚಿಕಾಗೋ ನಗರದಲ್ಲಿ 16 ಕಾರ್ಮಿಕರು ತಮ್ಮ ಕೆಲಸದ ಗರಿಷ್ಠ ಅವಧಿಯನ್ನು 12 ಗಂಟೆಗಳಿಂದ 8 ಗಂಟೆಗಳವರೆಗೆ, ಈಗೇನು ನಾವು 8 ಗಂಟೆ ಒಬ್ಬ ಕಾರ್ಮಿಕ ಕೆಲಸ ಮಾಡ್ಬೇಕಂತ ಹೇಳ್ತಾ ಇದೀವಲ್ಲ, ಇದಕ್ಕಿಂತ ಬಿಫೋರ್ ಏನ್ ಸರ್ ಅಂದ್ರ 12 ಗಂಟೆ ಕೆಲಸ ಮಾಡ್ತಾ ಇದ್ರು. ಆ 8 ಗಂಟೆವರೆಗೆ ಕಡಿತಗೊಳಿಸುವಂತ ಉದ್ದೇಶಕ್ಕಾಗಿ ಈ ಒಂದು ಹೋರಾಟದಲ್ಲಿ ಅನೇಕ ಕಾರ್ಮಿಕರು ಪ್ರಾಣ ತೆತ್ತಿರ್ತಕ್ಕಂಥ ಉದಾಹರಣೆ, ಆ ಅನೇಕ ಕಾರ್ಮಿಕರು ನಿಧನ ಹೊಂದಿರ್ತಕ್ಕಂಥದ್ದನ್ನು ನಾವು ಈ ಒಂದು ಮೇ ಒಂದನ್ನ ಈ ಇಂಟರ್ನ್ಯಾಷನಲ್ ಲೇಬರ್ಸ್ ಡೇ ಅಂತ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಅನ್ನುವಂಥದ್ದು. ಹಾಗಾದ್ರೆ ಈ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಕ್ಕೆ ಸಂಬಂಧಿಸಿದಂತೆ 2023 ಇದರ ಅಫೀಸಿಯಲ್ ಆಗಿರ್ತಕ್ಕಂಥ ಅಧಿಕೃತವಾಗಿರ್ತಕ್ಕಂಥ ಒಂದು ಥೀಮ್ ಏನ್ ಮಾಡಿದ್ವಿ ಸರ್ ಅಂದ್ರೆ, ಅಧಿಕೃತವಾಗಿರ್ತಕ್ಕಂಥ ಒಂದು ಧ್ಯೇಯವಾಕ್ಯ, ಎ ಸೇಫ್ ಹೆಲ್ತಿ ವರ್ಕಿಂಗ್ ಎನ್ವೈರನ್ಮೆಂಟ್ ಆಸ್ ಎ ಫಂಡಮೆಂಟಲ್ ಪ್ರಿನ್ಸಿಪಲ್ ಅಂಡ್ ರೈಟ್ ಅಟ್ ವರ್ಕ್ ಅನ್ನುವಂಥದ್ದು 2023 ಇಂಟರ್ನ್ಯಾಷನಲ್ ಲೇಬರ್ಸ್ ಡೇ ಮೇ ಫಸ್ಟ್ ಥೀಮ್ ಅನ್ನುವಂಥದ್ದು ಸರ. ಹಾಗಾದ್ರ ಈ ಮೇ ಒಂದಕ್ಕೆ ಸಂಬಂಧಿಸಿದಂತೆ ಈಗ ನಾವು ವಿಶೇಷವಾಗಿ ಕಾರ್ಮಿಕರ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ವ್ಯಕ್ತಿ ಅಂತ ಕೂಡ ಯಾರನ್ನು ಕರಿಬಹುದು ಅಂದ್ರೆ ಕಾರ್ಲ್ ಮಾರ್ಕ್ಸ್ ರವರು. ಈ ಕಾರ್ಲ್ ಮಾರ್ಕ್ಸ್ ರವರ ಸಿದ್ಧಾಂತವಾಗಿರ್ತಕ್ಕಂಥದ್ದು ಯಾವುದೇ ಜನರಿಗೆ ಸಮಾಜವಾದಿ ಸಿದ್ಧಾಂತ ಅಂತ ಕೂಡ ಕರಿಬಹುದು. ಇದರ ಜೊತೆಗೆ ಇವರ 2 ಕೃತಿಗಳು ಯಾವ ಸರ್ ಅಂದ್ರ ದಾಸ್ ಕ್ಯಾಪಿಟಲ್ ಅನ್ನುವಂಥದ್ದೈತಿ, ಇದರ ಜೊತೆಗೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟ್ ಅನ್ನುವಂಥದ್ದೈತಿ. ಹಾಗಾದ್ರ ಈ ಕಾರ್ಲ್ ಮಾರ್ಕ್ಸ್ ಅವರಿಗೆ ಸಂಬಂಧಿಸಿದಂತೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟ್ ಮತ್ತು ದಾಸ್ ಕ್ಯಾಪಿಟಲ್ ಪುಸ್ತಕಗಳು, ಸಮಾಜವಾದಿ ಅನ್ನುವಂಥ ಒಂದು ಸಿದ್ಧಾಂತ ಆಗಿರ್ಬೋದು, ಅವ್ರಿಗೆ ಸಂಬಂಧಪಟ್ಟಂತ ಅತಿ ಹೆಚ್ಚು ಪ್ರಭಾವ ಬೀರಿರ್ತಕ್ಕಂಥ ವ್ಯಕ್ತಿ. ಆಗ ನಾವು ಇನ್ನೊಂದು ಸ್ನೇಹಿತರೆ ತಿಳ್ಕೊಳ್ಬೋದ್ರಿ ಏನ್ ಸರ್ ಅಂತ ಕೇಳಿದ್ರ, ಈ ನಾವು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ILO ಸಂಸ್ಥೆ 1919 ಎಸ್ಟಾಬ್ಲಿಷ್ಡ್ ಆಗಿರ್ತಕ್ಕಂಥ ಈ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಇದರ ಪ್ರಧಾನ ಕಚೇರಿ ಎಲ್ಲಿ ಸರ್ ಅಂದ್ರೆ, ಈ ಒಂದು ಸ್ವಿಟ್ಜರ್ಲೆಂಡಿನ ಜಿನೆವಾ ನಗರದಲ್ಲಿ ಕೂಡ ಪ್ರಧಾನ ಕಚೇರಿ ಐತಿ. ಹಾಗಾದ್ರ ನಮಗೆ ಗೊತ್ತಿರಲಿ ಸ್ನೇಹಿತರೆ, ಈ ಅಕ್ಟೋಬರ್ ಎಂತಕ್ಕಂಥ ಮೇ ಒಂದಂತ ಬಂದಿರತಕ್ಕ ಸಮಯದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಅಂತ ಕೂಡ ಕರಿಬೋದು ನಾವು. ಅದರ ರೀಸನ್ ಏನೈತಿ, ರೀಸೆಂಟ್ ಆಗಿ 2023 ನಡೆಸಿರ್ತಕ್ಕಂಥ ಒಂದು ಧ್ಯೇಯವಾಕ್ಯ ಏನ್ ಕೊಟ್ಟಿವಿ. ಹಾಗಾದ್ರ ವಿಶೇಷವಾಗಿ ಏನ್ ಸರ್ ಅಂದ್ರೆ, ಈ ಮೇ ಒಂದು ನಮಗೆ ಗೊತ್ತಾಗ್ತಾ ಬರ್ತೈತಿ. ನೆಕ್ಸ್ಟ್ ನೋಡಿ, ಹಾಗಾದ್ರ ಎರಡನೇದಾಗಿ ಮೇ 3 ಅನ್ನುವಂಥದ್ರಿ, ಅದಾ ಮೇ ತಿಂಗಳಲ್ಲಿ 3ನೇ ತಾರೀಕು ಏನ್ ಸರ್ ಅಂದ್ರೆ ಡೇಟ್ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಕೊಟ್ಟನ್ರಿ. ಹೌದ, ವರ್ಲ್ಡ್ ಜರ್ನಲಿಸಂ ಫ್ರೀಡಮ್ ಡೇ ಅಂತ ಕೂಡ ಕರಿಬಹುದು. ವರ್ಲ್ಡ್ ಜರ್ನಲಿಸಂ ಫ್ರೀಡಮ್ ಡೇ, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ. ಈ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನ ಪ್ರತಿ ವರ್ಷ ಮೇ 3 ಯುನೆಸ್ಕೋ ಸಂಸ್ಥೆ ಅಧೀನದಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಹಾಗಾದ್ರ ಜಗತ್ತಿನ ಪತ್ರಿಕಾ ಕ್ಷೇತ್ರದ ಪಿತಾಮ ಅಂತ ಯಾರನ್ನು ಕರಿತಾ ಇದ್ದೀವಿ ಸರ್ ಅಂದ್ರ ಜೋಸೆಫ್ ಪುಲಿಟ್ಜರ್ನ ಜಗತ್ತಿನ ಪತ್ರಿಕಾ ಕ್ಷೇತ್ರದ ಪಿತಾಮ ಅಂತ ಕೂಡ ಕರಿತಾ ಇದ್ದೀವಿ. ನಮ್ಮ ದೇಶದ ಮೊದಲ ಪತ್ರಿಕೆ ಯಾವ್ದು ಅಂದ್ರೆ ಭಾರತದ ಮೊದಲ ಪತ್ರಿಕೆ ದಿ ಬೆಂಗಲ್ ಗೆಜೆಟ್ ಅಂತ ಕೂಡ ನೋಡಬಹುದ್ರಿ. ದಿ ಬೆಂಗಲ್ ಗೆಜೆಟ್ ಅನ್ನುವಂಥದ್ದು 1780 ಪ್ರಕಟವಾಗಿರ್ತಕ್ಕಂಥ ದಿ ಬೆಂಗಲ್ ಗೆಜೆಟ್. ಈ ಬೆಂಗಲ್ ಗೆಜೆಟ್ ಪತ್ರಿಕಾದ ಒಬ್ಬ ಸಂಪಾದಕ ಅಂತ ಯಾರು ಕರಿತಾ ಇದೀವಿ ಅಂದ್ರೆ ಜೇಮ್ಸ್ ಅಗಸ್ಟಸ್ ಅಂತ ಕೂಡ ಕರಿಬಹುದ್ರಿ. ಸರ್ ಜೇಮ್ಸ್ ಅಗಸ್ಟಸ್ ಇಕಿ ಅನ್ನುವಂಥ ವ್ಯಕ್ತಿ ಹೆಸರು ನಾವು ಈ ಬೆಂಗಲ್ ಗೆಜೆಟ್ ಪತ್ರಿಕೆ ಸಂಪಾದಕ. ಕರ್ನಾಟಕದಲ್ಲಿ ಮಂಗಳೂರು ಸಮಾಚಾರ ಅಂತ ಹೆಂಗ್ ಕರಿತಾ ಇದೀವಲ್ಲ, ಆ ಮಂಗಳೂರು ಸಮಾಚಾರ ಪತ್ರಿಕೆ ಮುಖ್ಯ ಸಂಪಾದಕ ಯಾರು ಸರ್ ಅಂದ್ರ
ಸರ್ ಅರ್ಮನ್ ಮೋಗ್ಲಿಂಗ್ 1843 ಪ್ರಕಟವಾದ ಪತ್ರಿಕೆ. ಗೊತ್ತಿರುವ ಸ್ನೇಹಿತರೆ, ಪ್ರಪಂಚದಲ್ಲಿ ಪತ್ರಿಕಾ ಸ್ನೇಹಿತರ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಜೋಸೆಫ್ ಪುಲಿಟ್ಜರ್ ಅವರು ಅಮೇರಿಕ ದೇಶದವರು, ಭಾರತ ದೇಶದಲ್ಲಿ ಜೇಮ್ಸ್ ಅಗಸ್ಟಸ್ ಅವರು ನಾವು ಭಾರತ ದೇಶದಲ್ಲಿ ಕರಿತಾ ಇದ್ದೀವಿ. ಇವರ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್ ಭಾರತ ದೇಶದ ಮೊದಲ ಪತ್ರಿಕೆ, ಕರ್ನಾಟಕ ದೇವದಂತ ಕೇಳಿದ ಮಂಗಳೂರು ಸಮಾಚಾರ. ಈ ಸರ್ ಅರ್ಮನ್ ಮೋಗ್ಲಿಂಗ್ ಅವರು ಕೂಡ ಕಾಣ್ತಾ ಇದ್ದೀವಿ. ಹಾಗಾದ್ರ ನಾವು ಪ್ರತಿ ವರ್ಷ ಮೇ 3 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಕೂಡ ಕರಿಬಹುದು. ಇಲ್ಲಿ ಒಂದು ಚಿತ್ರ ಹಾಕಿ ನೋಡಿ, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ, ಯಾವ್ದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಕೂಡ ಕರಿಬಹುದು. ಹಾಗಾದ್ರೆ ವಿಶೇಷವಾಗಿ ಈ ಪತ್ರಿಕಾ ಅನ್ನುವಂಥದ್ದು ಕೂಡ ಸಂವಿಧಾನದಲ್ಲಿ ನಾವು ಒಂದಿಷ್ಟು ಮಾನ್ಯತೆ ಕೊಟ್ಟಿರ್ತಕ್ಕಂಥದ್ದು, 4ನೇ ಸಂವಿಧಾನದ ಅಂಗಂತ ಕೂಡ ಕರಿತಾ ಇದೀವಿ ಸ್ನೇಹಿತರೆ. ಹಾಗಾದ್ರೆ ವಿಶೇಷವಾಗಿ ಈ ದಿನಾಚರಣೆಗಳ ಜೊತೆಗೆ ನಾವು ಆ ಹಿನ್ನೆಲೆ ಆಗಿರ್ತಕ್ಕಂಥ ಐತಿಹಾಸಿಕ ಮಾಹಿತಿ ಕೂಡ ನೆನ್ಪಿಡ್ಬೇಕ್ರಿ. ಇನ್ ಕೇಸ್ ಎಕ್ಸಾಮ್ಸ್ಗಳಲ್ಲಿ ಏನಂತ ಕೇಳಿದಾಗ ಕೆಲವೊಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ದಿನದ ಬಗ್ಗೆ ಆದ್ರೆ ಪ್ರಶ್ನೆ ಕೇಳಿ, ಆ ವರ್ಷದಲ್ಲಿ ನಡೆದಿರ್ತಕ್ಕಂಥ ಒಂದು ಥೀಮ್ ಬಗ್ಗೆ ಆದ್ರೆ ಪ್ರಶ್ನೆ ಕೇಳಿ, ಅಟ್ಲೀಸ್ಟ್ ನಮ್ಗೆ ಎರಡೂ ಕೂಡ ಗೊತ್ತಿರತಕ್ಕಂಥ ಪ್ರಯತ್ನ ಮಾಡಣ್ರಿ. ನೆಕ್ಸ್ಟ್ ನೋಡಿ, ಮೇ 3 ಗೊತ್ತಾಯ್ತು ನಮಗ, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ. ನೆಕ್ಸ್ಟ್ ಇಲ್ಲಿ ಒಂದು ಬುಲೆಟ್ ಐತ್ ನೋಡಿ, ಮೇ 4 ಅನ್ನುವಂಥದ್ರಿ. ಯಾವ ಸರ್ ಅಂದ್ರೆ ಅಂತಾರಾಷ್ಟ್ರೀಯ ಅಗ್ನಿಶಾಮಕರ ದಿನ ಅಥವಾ ಅಗ್ನಿಶಾಮಕ ದಿನ. ಈ ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಿನವನ್ನ ಮೇ 4 ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ಅಗ್ನಿಶಾಮಕ ಸಂಬಂಧಪಟ್ಟಂತೆ ಎರಡು ಬಣ್ಣ ನಾವು ನೆನಪಿಡಬಹುದ್ರಿ. ಒಂದು ಗಾಡಿ ಏನಂತ ಕೇಳಿದಾಗ ಹಳ್ಳಿಗಳಲ್ಲಿ ಅವಾಗೆಲ್ಲ ಗುಡಿಸಿಲುಗಳು ಬಹಳ ಇದ್ದವ್ರಿ. ಬೆಂಕಿ ಇದ್ದ ಗಾಡಿ ಏನಂದ್ರಿಗಿನ ಆ ಒಂದು ನೀರ್ ಆರ್ಸಕ್ ಬರ್ತಾವಲ್ರಿ, ಫೈರ್ ಮ್ಯಾನ್ಗಳಂತ ಏನ್ ಕರಿತೀವಲ್ಲಿ ಇವತ್ತೆಲ್ಲ, ಆ ಕೆಂಪು ಬಣ್ಣದ ಗಾಡಿ ಬರ್ತೈತಿ. ಕೆಂಪು ಬಣ್ಣ ಯಾವುದ್ರ ಬಗ್ಗೆ ಸೂಚನೆ ಮಾಡ್ತ ಸರ್ ಅಂದ್ರ, ಈ ಬೆಂಕಿಯ ತೀವ್ರತೆ ಅನ್ನುವಂಥದ್ದು ಹೇಳ್ತದ್ರಿ. ಕೆಂಪು ಬಣ್ಣದ ಸಂಕೇತ ಏನ್ ಸರ್ ಅಂದ್ರ, ಬೆಂಕಿಯ ತೀವ್ರತೆ. ಇದರ ಜೊತೆಗೆ ನೀಲಿ ಬಣ್ಣ ಅಂತ ಇರ್ತೈತ್ರಿ. ಈ ನೀಲಿ ಬಣ್ಣ ಏನ್ ಹೇಳುತ್ತ ಸರ್ ಅಂದ್ರೆ, ನಮಗ ನೀರಿನ ತೀವ್ರತೆ ಅನ್ನುವಂಥದ್ರಿ. ಎಸ್, ಹಾಗಾದ್ರ ಈ ಕೆಂಪು ಬಣ್ಣ ನಮಗ ಬೆಂಕಿ ಎತ್ತದ ಅಂತ ಹೇಳಕತ್ತದ್ರಿ. ನೀಲಿ ಬಣ್ಣ ಏನ ಹೇಳಕತ್ತದ ಅಂದ್ರೆ, ಹತ್ತಿರ್ತಕ್ಕಂಥ ಬೆಂಕಿಗೆ ನಾವೇನಾದ್ರು ನೀರ್ ಹಾಕಿದಂದ್ರ ಆರ್ತದ ಅಂತ ಹೇಳಕತ್ತದ. ಇಷ್ಟೇ ರೀ, ಸಿಂಪಲ್ ಆಗಿ ತಿಳ್ಕೊಬೇಕು. ಅದ್ರಾಗ ಏನಿಲ್ಲ ಇಂಪಾರ್ಟೆಂಟ್, ನಮಗ ಕೆಂಪು ಬಣ್ಣದ ಸಂಕೇತ ಬೆಂಕಿಯ ತೀವ್ರತೆ, ನೀಲಿ ಬಣ್ಣದ ಸಂಕೇತ ನೀರಿನ ತೀವ್ರತೆ. ಹಾಗಾದ್ರ ಈ ಅಂತಾರಾಷ್ಟ್ರೀಯ ಅಗ್ನಿಶಾಮಕರ ದಿನ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದೀವಲ್ಲ ನೋಡಿ, ಇಲ್ಲಿ ಇದರ ಒಂದು ಥೀಮ್ ಏನ್ ಸರ್, 2023 ಅಂದ್ರ ಆನರಿಂಗ್ ದ ಹೀರೋಸ್ ಹೂ ಪ್ರೊಟೆಕ್ಟ್ ಯೂಸ್ ಅನ್ನುವಂಥದ್ದು. 2023 ಅಂತಾರಾಷ್ಟ್ರೀಯ ಅಗ್ನಿಶಾಮಕರ ದಿನ ನಾವು ದೇವಕ್ಕೆ ಕೂಡ ನೋಡ್ತಾ ಇದೀವಿ. ಹಾಗಾದ್ರ ಇದ ಮೇ ತಿಂಗಳಲ್ಲಿ. ನೆಕ್ಸ್ಟ್ ನೋಡಿ ಯಾವ್ದು ಬರುತ್ತೆ ಸರ್ ಅಂದ್ರ, ಮೇ 8 ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಡೇ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ರೆಡ್ ಕ್ರಾಸ್ ದಿನ ಕೂಡ ಹೌದು, ರೆಡ್ ಕ್ರೆಸೆಂಟ್ ಡೇ ಅಂತ ಕೂಡ ನಾವು ಕರಿಬಹುದ್ರಿ. ಆ ಅಂತಾರಾಷ್ಟ್ರೀಯ ದಿನದಲ್ಲಿ ಇರತಕ್ಕಂಥ ಈ ರೆಡ್ ಕ್ರಾಸ್ ದಿನವನ್ನು ಯಾಕೆ ಮಾಡ್ತಾ ಇದೀವಿ ಸರ್ ಅಂದ್ರೆ, ಈಗ ನಮ್ಮಲ್ಲಿ ಏನಂದ್ರೆ ಒಬ್ಬ ವ್ಯಕ್ತಿಯ ಹೆಸರು ನೆನಪಾಣನ್ರಿ ನೋಡಿ, ಸ್ವಿಟ್ಜರ್ಲ್ಯಾಂಡ್ ದೇಶಕ್ಕೆ ಸಂಬಂಧಪಟ್ಟಂತ ಆತನ ಹೆಸರು ಏನ್ ಸರ್ ಅಂತ ಕೇಳಿದಾಗ, ಎನ್ರಿ ಡುರಾಂಟ್ ಅನ್ನುವಂತ ವ್ಯಕ್ತಿ ರೀ. ಎಸ್, ಸ್ವಿಟ್ಜರ್ಲ್ಯಾಂಡ್ ದೇಶದ ಎನ್ರಿ ಡುರಾಂಟ್. ಈ ಎನ್ರಿ ಡುರಾಂಟ್ ಅನ್ನುವಂಥ ವ್ಯಕ್ತಿ 1863 ಸ್ವಿಟ್ಜರ್ಲ್ಯಾಂಡಿನ ಪ್ರಸಿದ್ಧ ನಗರ ಜಿನೆವಾದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆ ಮಾಡ್ತಾರೆ ರೀ. ಸರ, ಈಗ ಎಲ್ಲ ಕಡೆ ನಾವು ಎಲ್ಲಾದ್ರೂ ಹಾಸ್ಪಿಟಲ್ಗಳಿಗೆ ಹೋಗಿರ್ತಕ್ಕ ಸಮಯದಾಗ ಒಂದು ರೆಡ್ ಕ್ರಾಸ್ ಸಿಂಬಲ್ ಹಾಕಿರ್ತಾನ್ರಿ. ಇಲ್ಲಿ ಯಾಕೆ ನೋಡ, ಹೌದು, ಒಂದು ರೆಡ್ ಕ್ರಾಸ್ ಏನಂದ್ರಿಗಿನ ಒಂದು ಸಿಂಬಲ್ ಹಾಕಿರ್ತಾನ. ಈ ರಕ್ತದ ಬಗ್ಗೆ ವೈಜ್ಞಾನಿಕವಾಗಿ ಏನಂತ ಕೇಳಿದಾಗ ಒಂದಿಷ್ಟು ಮಹತ್ವದ ಬಗ್ಗೆ ತಿಳಿಸ್ತಕ್ಕಂಥದ್ರಿ. ರಕ್ತ ಬ್ಲಡ್ ಬಗ್ಗೆ ಏನಂತ ಕೇಳಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಐತಿ, ಇಂಡಿಯಾದೊಳಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅಂತ ಕೂಡ ಕೆಲಸ ಮಾಡ್ತೈತಿ. ಹಾಗಾದ್ರ ಈ ಎನ್ರಿ ಡುರಾಂಟ್ ಅವರು ಸ್ಥಾಪನೆ ಮಾಡಿದ್ರು. ಈ ಒಂದು ಎನ್ರಿ ಡುರಾಂಟ್ ಅವ್ರ ಬಗ್ಗೆ ಇನ್ನೊಂದು ಏನ್ ಪಾಯಿಂಟ್ ಸರ್ ನಾವು ನೆನ್ಪಿಡ್ಬೋದು ಅಂದ್ರ, ಇವರಿಗೆ ಸಂಬಂಧಿಸಿದಂತೆ 1901 ಏನಂತ ಕೇಳಿದಾಗ, 1901 ಮೊದಲನೇ ಬಾರಿಗೆ ಶಾಂತಿ ನೊಬೆಲ್ ಪ್ರಶಸ್ತಿ ಪಡೆದಂತ ವ್ಯಕ್ತಿ ಕೂಡ ಯಾರು ಸರ್ ಅಂದ್ರ, ಇವರ ಎನ್ರಿ ಡುರಾಂಟ್. ಸಿಂಪಲ್ ಆಗಿ ನೆನ್ಪಿಡ್ಬೋದ್ರಿ. 1901 ಮೊದಲನೇ ಬಾರಿಗೆ ಶಾಂತಿ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಂತ ವ್ಯಕ್ತಿ ಯಾರು ಸರ್ ಅಂದ್ರೆ, ಎನ್ರಿ ಡುರಾಂಟ್ ಅಂತ ಕೂಡ ಕರಿಬಹುದು. ನೋಡಿ ಇಲ್ಲಿ ಇವ್ರಿಗೆ ಕೊಟ್ಟಿರ್ತಕ್ಕಂಥ ಉದಾಹರಣೆ, ಆ ನೊಬೆಲ್ ಮೊದಲನೇ ಬಾರಿಗೆ ಏನಂತ ಕೇಳಿದಾಗ ಪೀಸ್ ಅವಾರ್ಡ್ ಏನಂದ್ರಿಗಿನ ಇವ್ರಿಗೆ ನಾವು ಕೊಟ್ಟಿವಿ. ಶಾಂತಿ ನೊಬೆಲ್ ಪ್ರಶಸ್ತಿನ ಎಲ್ಲಿ ಪ್ರದಾನ ಮಾಡ್ತಾ ಇದೀವಿ ಸರ್ ಅಂದ್ರ, ನಾರ್ವೆ ದೇಶದ ಕ್ಯಾಪಿಟಲ್ ಓಸ್ಲೋ ಅನ್ನುವಂಥ ನಗರ. ಉಳಿದಿರ್ತಕ್ಕಂಥ 5 ಕ್ಷೇತ್ರ ನೊಬೆಲ್ ಎಲ್ಲಿ ಕೊಡ್ತಾ ಇದೀವಿ ಅಂದ್ರ, ಸ್ವಿಡನ್ ದೇಶದ ರಾಜಧಾನಿ ಸ್ಟಾಕ್ಹೋಮ್ ಅನ್ನುವಂಥ ನಗರ. ಹಾಗಾದ್ರ ಈ ರೆಡ್ ಕ್ರಾಸ್ ಸಂಸ್ಥೆ ಅನ್ನುವಂಥದ್ದು ಪರಿಕಲ್ಪನೆ ಗೊತ್ತಿರಬೇಕ್ರಿ. ಇದರ ಜೊತೆಗೆ ನೆಕ್ಸ್ಟ್ ನೋಡಿ ಯಾವ್ದೈತಿ, ಮೇ 11 ಬಹಳ ಇಂಪಾರ್ಟೆಂಟ್. ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಮೇ 11 ಬಗ್ಗೆ ತುಂಬಾ ಸಾರಿ ಎಕ್ಸಾಮ್ಸ್ ಗಳಲ್ಲಿ ಕೇಳಿರ್ತಕ್ಕಂಥ ಉದಾಹರಣೆಗಳು ಬಹಳ ಇದಾವ.
ಆದ್ರೆ ಏನ್ ಸರ್ ಅಂದ್ರೆ ಈ ಮೇ 11 ನ್ಯಾಷನಲ್ ಟೆಕ್ನಾಲಜಿ ಡೇ, ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಕೂಡ ಕರಿತಾ ಇದ್ದೀವಿ. ರಾಷ್ಟ್ರೀಯ ತಂತ್ರಜ್ಞಾನ ದಿನ, ನ್ಯಾಷನಲ್ ಟೆಕ್ನಾಲಜಿ ಡೇ. ಸರ, ಈ ಮೇ 11 ನಾವು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತೇಳಿ ಯಾಕೆ ಮಾಡಬಹುದು ಅಂದ್ರೆ ನೋಡಿ, ಸಿಂಪಲ್ ಆಗಿ ನಮಗೊಂದಿಷ್ಟು ಇದ್ರ ಬಗ್ಗೆ ಹಿನ್ನೆಲೆ ಮಾತಾಡ್ಕ್ಯ ಅಂತ ಬರೋಣ ಅಂತ ಒಂದೆರಡು ನಿಮಿಷ ಏನಂದ್ರೆ ಈ ಮೇ 11 ಹೆಂಗೆಂಗೆ ಮಾಡ್ತಾ ಇದ್ದೀವಿ, ಇದಕ್ಕಿಂತ ಬಿಫೋರ್ ಏನು ಮಾಡಿದ್ವಿ. ಫಸ್ಟ್ ನಮಗೆ ರಾಜಸ್ಥಾನ ಅನ್ನುವಂತ ರಾಜ್ಯ ಗೊತ್ತಿರಲಿ. ಈ ರಾಜಸ್ಥಾನದಲ್ಲಿ ಪ್ಲೇಸ್ಮೆಂಟ್ ಯಾವತ್ತು ಸರ್ ಅಂದ್ರೆ ಪೋಖ್ರಾನ್ ಅನ್ನುವಂಥ ಪ್ಲೇಸ್ ರೀ, ರಾಜಸ್ಥಾನದ ಪೋಖ್ರಾನ್ ಗೊತ್ತಿರಬೇಕ್ರಿ. ಈ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಫಸ್ಟ್ ಒಂದು ಏನಂತ ಕೇಳಿದಾಗ 1974 ಮೇ 18 ದೇಶದ ಪ್ರಧಾನಿ ಐಜಿ ಅಂದ್ರೆ ಇಂದಿರಾ ಗಾಂಧಿ. ರ್ಯಾಂಕಿಂಗ್ ಸ್ಟೂಡೆಂಟ್ ಅಂತ ಕರಿತಾರೆ ಇವರಿಗೆ, ಗೊತ್ತಿರ್ಬೇಕ್ರಿ. ಭಾರತ ರತ್ನ ಪಡೆದ ಮೊದಲ ಮಹಿಳೆ ಇಂದಿರಾ ಗಾಂಧಿ, ಭಾರತದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ, ಭಾರತದ ಏಕೈಕ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ. ಅದರ ಜೊತೆಗೆ ಭಾರತ ಪಾಕಿಸ್ತಾನ ಯುದ್ಧ ನಡೆದಾಗ ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥ ಪ್ರಧಾನಿ ಕೂಡ ಇಂದಿರಾ ಗಾಂಧಿ. ನೋಡಿ ಇಲ್ಲಿ ಮೇ 18 ಏನಂತ ಕೇಳಿದಾಗ ಆಪರೇಷನ್ ಸ್ಮೈಲಿಂಗ್ ಬುದ್ಧರಿ, ಇದರ ಮೊದಲನೇ ಕಾರ್ಯಾಚರಣೆ ಸರ. ಆಪರೇಷನ್ ಸ್ಮೈಲಿಂಗ್ ಬುದ್ಧ, ಈ ಆಪರೇಷನ್ ಸ್ಮೈಲಿಂಗ್ ಬುದ್ಧದಿಂದ ಮೊದಲನೇ ಬಾರಿ ಪರಮಾಣು ಪರೀಕ್ಷೆ ಮಾಡ್ಕೊಂಡಿವಿ. ಹಾಗಾದ್ರ ಈ ಪರಮಾಣು ಪರೀಕ್ಷದಲ್ಲಿ ಮೊದಲನೇ ಬಾರಿಗೆ ವಿಜ್ಞಾನಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಕನ್ನಡಿಗ ರಾಜ ರಾಮಣ್ಣರಿ. ಇಷ್ಟ ನಮಗೆ ಒಂದೇ ಪೋಖ್ರಾನ್ ನಡೆದೈತ್ರಿ. ಆದ್ರ ಎರಡನೇ ಬಾರಿಗೆ ಪೋಖ್ರಾನ್ ನಡೆಕಲ್ಕ ಭಾರತದ ಅಜಾತ ಶತ್ರು ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ. ಇವತ್ತಿ ಕೂಡ ನಮ್ಮ ದೇಶ ನೆನಪಟ್ಟಿರ್ತಕ್ಕಂಥ ಬೆಳವಣಿಗೆ ಪ್ರಧಾನಿಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಅಗ್ರಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ. ಹಾಗಾದ್ರ ಆ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನಂತ ಕೇಳಿದಾಗ 1998 ಮೇ 11 ರಿಂದ 13 ಎರಡು ಏನಂತ ಕೇಳಿದ 3 ದಿನಗಳ ಕಾಲ ಎರಡನೇ ಬಾರಿ ಪೋಖ್ರಾನ್ 2. ಈ ಪೋಖ್ರಾನ್ 2 ಏನಂತ ಕಾರ್ಯಾಚರಣೆಗೆ ಹೆಸರಿಟ್ಟಿವಿ ಸರ್ ಅಂದ್ರ ಆಪರೇಷನ್ ಶಕ್ತಿ. ಈ ಆಪರೇಷನ್ ಶಕ್ತಿ ಭಾರತ ದೇಶದಲ್ಲಿ ಯಶಸ್ವಿಯಾಗಕ್ಕೆ 4 ಶಕ್ತಿಗಳು ಕೂಡ ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಮುಖ್ಯ ವಿಜ್ಞಾನಿಗಳಾಗಿ ಭಾರತ ದೇಶದ ಅಜಾತ ಶತ್ರು ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಜನಮೆಚ್ಚದ ರಾಷ್ಟ್ರಪತಿ ಅಂತ ಕೂಡ ಕರಿತಾ ಇದ್ದೀವಿ ಸ್ನೇಹಿತರೆ. ಅವರ ಜೊತೆಗೆ KE ಸಂತಾನಂ ಅವರಿದ್ರು, ಅನಿಲ್ ಕಾಕೋಡ್ ಅವರಿದ್ರು, ಚಿದಂಬರ್ ಅವರಿದ್ರು, ಇವರೆಲ್ಲ DRDO ದಲ್ಲಿ ಏನಂತ ಕೇಳಿದಾಗ ಕೆಲಸ ಮಾಡ್ತಕ್ಕಂಥ ವಿಜ್ಞಾನಿಗಳು. ಸರ್, ಹಾಗಾದ್ರ ಈ ಮೇ 11 ನಾವೇನಂತ ಕೇಳಿದಾಗ ಈ ಪೋಖ್ರಾನ್ 2 ಪರಮಾಣು ಪರೀಕ್ಷೆ ಯಾವಾಗ ಯಶಸ್ವಿಯಾಗ್ತೈತಲ್ಲ ಅವಾಗ ಏನಂತ ಕೇಳಿದಾಗ ಈ ದಿನವನ್ನು ನಾವು ಮೇ 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಘೋಷಣೆ ಮಾಡಿದೀವಿ. ಹಾಗಾದ್ರ ಇದೇ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅನ್ನುವಂಥ ಒಂದು ಘೋಷಣೆ ಕೂಡ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದರು. ಜೈ ಜವಾನ್ ಜೈ ಕಿಸಾನ್ ಶಾಸ್ತ್ರೀಜಿ ಅವ್ರದ್ದು, ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು, ಜೈ ಅನುಸಂಧಾನ್ ಮೋದಿ ಕಾಕಂದ್ರಿ. ಹೌದು ಕಾಕ, ಏನಂತ ಕೇಳಿದಾಗ ಅಟಲ್ ಬಿಹಾರಿ ವಾಜಪೇಯಿ ಏನು ಮಾಡಿರ್ತಾರಲ್ಲ ಅದನ್ನು ಒಂದಿಷ್ಟು ಮುಂದುವರಿಸಿರ್ತಕ್ಕಂಥ ವ್ಯಕ್ತಿ ಯಾರು ಸರ್ ಅಂದ್ರೆ ಪ್ರಸ್ತುತ ಪ್ರಧಾನಿ ನರೇಂದ್ರ ಮೋದಿಜಿ ಅಂತ ಕೂಡ ಕರಿಬೋದು. ಹಾಗಾದ್ರ ಈ ಸಮಯದಲ್ಲಿ ಜೈ ವಿಜ್ಞಾನ ಅಂತ ಕೂಡ ಕೊಟ್ಟಿವಿ. ನೋಡಿ ಇಲ್ಲಿ ಒಂದಿಷ್ಟು ಅಬ್ಸರ್ವೇಷನ್ ಮಾಡು. 2023 ಥೀಮು ಸ್ಕೂಲ್ ಅನ್ನುವಂಥದ್ದು, ಸ್ಕೂಲ್ ಟು ಸ್ಟಾರ್ಟ್ಅಪ್ಸ್ ಇಗ್ನೇಟಿಂಗ್ ಯಂಗ್ ಮೈಂಡ್ಸ್ ಟು ಇನ್ನೋವೇಟ್ ಅನ್ನುವಂಥದ್ದು, ಸ್ಕೂಲ್ ಟು ಸ್ಟಾರ್ಟ್ಅಪ್ಸ್ ಇಗ್ನೇಟಿಂಗ್ ಯಂಗ್ ಮೈಂಡ್ಸ್ ಟು ಇನ್ನೋವೇಟ್ ಅನ್ನುವಂಥದ್ದು 2023 ಅಫೀಸಲ್ ಆಗಿರ್ತಕ್ಕಂಥ ಥೀಮ್ ರೀ. ಇಷ್ಟು ನಮಗೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೂಡ ಗೊತ್ತಿರಲಿ. ಈ ಪೋಖ್ರಾನ್ ಸುಮಾರು ಸರ್ ಕೇಳೇನ್ರಿ, ಪೋಖ್ರಾನ್ 2 ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ, ಪೋಖ್ರಾನ್ 1 ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ, ಪೋಖ್ರಾನ್ ಅನ್ನುವಂಥ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ, ತುಂಬಾ ಸರ್ ಎಕ್ಸಾಮ್ಸ್ ಅಂತ ಕೇಳ್ತಾನ್ರಿ. ಹಂಗಾಗಿ ನಮ್ಗೆ ಒಂದಿಷ್ಟು ಡೀಟೇಲ್ ಆಗಿ ಏನಂದ್ರೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ಬೇಕ್ರಿ. ಸರ, ಎರಡನೇ ಬಾರಿ ಪೋಖ್ರಾನ್ ನಡೆದಾಗ ದೇಶದ ರಾಷ್ಟ್ರಪತಿ ಯಾರಿದ್ರು ಅಂತ ಕೇಳ್ಬೋದ್ರಿ. ದೇಶದಾಗ ರಾಷ್ಟ್ರಪತಿ ಯಾರಿದ್ರು ಅಂದ್ರ KR ನಾರಾಯಣ್. KR ನಾರಾಯಣ್ ಅವ್ರದ್ದು ಒಂದು ಸ್ಪೆಷಲ್ ಏನ್ ಸರ್ ಅಂದ್ರ, ದೇಶದಲ್ಲಿ ದಲಿತ ರಾಷ್ಟ್ರಪತಿ ಆಗಿರ್ತಕ್ಕಂಥ ಮೊದಲ ವ್ಯಕ್ತಿ ರೀ ಇವರು. ಎರಡನೇ ದಲಿತ ರಾಷ್ಟ್ರಪತಿ ಕೇಳಿದ್ರೆ ಶ್ರೀ ರಾಮನಾಥ್ ಕೋವಿಂದ್ ಅಂತ ಹೇಳ್ಬೇಕ್ರಿ. ಆದಿವಾಸಿ ಕುಟುಂಬದ ರಾಷ್ಟ್ರಪತಿ ಅಂತ ಕೇಳಿದ್ರೆ ದ್ರೌಪದಿ ಮುರ್ಮು ಅವ್ರು ಅಂತ ಹೇಳ್ಬೇಕ್ರಿ. ಬುಡಕಟ್ಟು ಜನಾಂಗದಲ್ಲಿ ಸಂತಾಲ ಬುಡಕಟ್ಟು ಜನಾಂಗದವರು, ಒಡಿಸ್ಸಾ ರಾಜ್ಯದ ಮಯೂರ್ಭಂಜ್ ಜಿಲ್ಲೆಗೆ ಸಂಬಂಧಪಟ್ಟಂತ ಮಹಿಳೆ. ಅದನ್ನೇ ರಾಷ್ಟ್ರಪತಿ ಕೇಳಿದ್ರೆ ದ್ರೌಪದಿ ಮುರ್ಮು ಅಂತ ಹೇಳ್ಬೇಕ್ರಿ, ಒಡಿಸ್ಸಾ ರಾಜ್ಯದವರು ಅವರು. ಅದರ ಜೊತೆ ಜಾರ್ಖಂಡ್ನ ಮಹಿಳಾ ರಾಜ್ಯಪಾಲ ಕೂಡ ಕೆಲಸ ಮಾಡಿರ್ತಕ್ಕಂಥ ಮೊದಲ ಮಹಿಳೆ. ಅದರ ಜೊತೆಗೆ ಏನ್ ಸರ್ ಅಂತ ಕೇಳಿದಾಗ ಜನಮೆಚ್ಚದ ರಾಷ್ಟ್ರಪತಿ ಕೇಳಿದ್ರೆ APJ ಅಬ್ದುಲ್ ಕಲಾಂ ಅವರು ಅಂತ ಹೇಳ್ಬೇಕ್ರಿ. ಮೊದಲ ಮುಸ್ಲಿಂ ರಾಷ್ಟ್ರಪತಿ ಮತ್ತು ಅಧಿಕಾರದಲ್ಲಿದ್ದ ನಿಧನ ಹೊಂದಿದ ರಾಷ್ಟ್ರಪತಿ ಕೇಳಿದ್ರ ಜಾಕಿರ್ ಹುಸೇನ್ ಅವರು ಅಂತ ಹೇಳ್ಬೇಕ್ರಿ. ಹಂಗಾಮಿ ರಾಷ್ಟ್ರಪತಿಗಳು BV ಗಿರಿ ಅಂತ ಹೇಳ್ಬೇಕು. ಅದರ ಜೊತೆಗೆ ವಿಶೇಷವಾಗಿ ಏನ್ ಸರ್ ಅಂತ ಕೇಳಿದಾಗ
ಈ ಕೆ ಆರ್ ನಾರಾಯಣ ಅವರದು ಭಾರತ ದೇಶ ಕಂಡಿರ್ತಕ್ಕಂಥ ಮೊದಲ ದಲಿತ ರಾಷ್ಟ್ರಪತಿ, ಈ ಪೋಖ್ರಾನ್ ಟು ಅನ್ನುವಂಥ ಪರಮಾಣು ಪರೀಕ್ಷೆದಲ್ಲಿ ಇರ್ತಕ್ಕಂಥ ರಾಷ್ಟ್ರಪತಿ. ಇಷ್ಟು ನಮಗ ಒಂದಿಷ್ಟು ಮಾಹಿತಿ ಗೊತ್ತಿರಲಿ. ನೆಕ್ಸ್ಟ್ ನೋಡೋಣ ಹಾಗಾದ್ರ ನೋಡಿಲ್ಲಿ. ಹಾಗಾದ್ರ ಮೇ 11 ಮುಗಿದ ನಂತರ ಸರ್ ನೆಕ್ಸ್ಟ್ ಯಾವ್ದೈತೆ ಅಂದ್ರೆ ಮೇ 12 ರೀ, ಅಂತಾರಾಷ್ಟ್ರೀಯ ನರ್ಸ್ಗಳ ದಿನ ಅಥವಾ ದಾದಿಯರ ದಿನ ಅಂತ ಕೂಡ ಕರಿಬಹುದ್ರಿ, ಅಂತಾರಾಷ್ಟ್ರೀಯ ದಾದಿಯರ ದಿನ. ಹಾಗಾದ್ರ ಇದು 2023 ಅವ್ರ ನರ್ಸಸ್ ಅವ್ರ ಫ್ಯೂಚರ್, ಅವ್ರ ನರ್ಸಸ್ ಅವ್ರ ಫ್ಯೂಚರ್ 2023 ಥೀಮು. ಈ ದಾದಿಯರ ದಿನಕ್ಕೆ ಸಂಬಂಧಿಸಿದಂತೆ ಏನಂತ ಕೇಳಿದಾಗ ದೀಪದ ಮಹಿಳೆ ಅಂತ ಕೂಡ ಕರಿತೀವ್ರಿ ಸರ. ದೀಪದ ಮಹಿಳೆ ಅಂತ ಯಾರನ್ನ ಕರಿತಾ ಇದೀವಿ ಅಂತ ಕೇಳಿದ್ರ ಫ್ಲಾರೆನ್ಸ್ ನೈಟಿಂಗೆಲ್ ಅನ್ನುವಂಥದ್ದು ನೋಡಿ, ಫ್ಲಾರೆನ್ಸ್ ನೈಟಿಂಗೆಲ್, ಫ್ಲಾರೆನ್ಸ್ ನೈಟಿಂಗೆಲ್ ಅವ್ರನ್ನ ದೀಪದ ಮಹಿಳೆ ಅಂತ ಕೂಡ ಕರಿಬಹುದ್ರಿ. ಇನ್ನೊಂದು ಏನ್ ಸರ್ ಅಂದ್ರ ಲೇಡಿ ವಿತ್ ಲ್ಯಾಂಪ್ ಅಂತ ಕೂಡ ಕರಿಬಹುದು, ದೀಪದ ಮಹಿಳೆ ಅಂತ ಕೂಡ ಕರಿಬಹುದು. ಲೇಡಿ ವಿತ್ ಲ್ಯಾಂಪ್ ಎಂದು ಕರೆಯಲ್ಪಡ್ತಕ್ಕಂಥ ಫ್ಲಾರೆನ್ಸ್ ನೈಟಿಂಗೆಲ್ ಅವರ ಜನ್ಮಾರ್ಥವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾದ್ರ ಭಾರತ ಅನ್ನುವಂಥ ದೇಶವನ್ನು ಒಳಗೊಂಡಂತೆ ಪ್ರಪಂಚದಲ್ಲಿ ಕೂಡ ಮಾಡ್ತಾ ಇದ್ದೀವಿ. WHO ಸಂಸ್ಥೆ ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ 2020 ವರ್ಷವನ್ನು ಏನಂತ ಘೋಷಣೆ ಮಾಡಿದ ಸರ್ ಅಂದ್ರ ಅಂತಾರಾಷ್ಟ್ರೀಯ ದಾದಿಯರ ವರ್ಷ ಮತ್ತು ಸೂಲಗಿತ್ತಿಯರ ವರ್ಷ ಅಂತ ಕೂಡ ಘೋಷಣೆ ಮಾಡಿತ್ರಿ. ಅಂತಾರಾಷ್ಟ್ರೀಯ ದಾದಿಯರ ವರ್ಷ ಮತ್ತು ಸೂಲಗಿತ್ತಿಯರ ವರ್ಷ ಅಂತ ಹೇಳ್ಕೊಂಡು ನಾವೇನ್ ಕರಿತಾ ಇದೀವಲ್ಲ ಹಳ್ಳಿಗಳಲ್ಲಿ, ಆ ದಿನವನ್ನು ಕೂಡ ಸೆಲೆಬ್ರೇಟ್ ಮಾಡಿದೀವ್ರಿ ನಾವು ಸರ. ಹಾಗಾದ್ರೆ ಈ ಒಂದು ದಿನವನ್ನು ನಾವು ಪ್ರತಿ ವರ್ಷ ಮೇ 12 ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ, ಈ ಮೇ 15 ಅಂತಾರಾಷ್ಟ್ರೀಯ ಕುಟುಂಬಗಳ ದಿನ ಅಂತ ಕೂಡ ಕರಿಬಹುದು, ಇಂಟರ್ನ್ಯಾಷನಲ್ ಫ್ಯಾಮಿಲಿ ಡೇ. ಫಾರ್ ಎಕ್ಸಾಂಪಲ್, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 1994 ಈ ದಿನವನ್ನು ಸೆಲೆಬ್ರೇಟ್ ಮಾಡಕತ್ತದ್ರಿ. ಕುಟುಂಬಗಳ ಹಿತರಕ್ಷಣೆಗಾಗಿ ಆ ಕೊನೆಯವರೆಗೆ ನಮ್ಮ ಬದುಕಿನಲ್ಲಿ ಏನ್ ಸರ್ ಅಂತ ಕೇಳಿದಾಗ ಕುಟುಂಬಗಳ ಸ್ಫೂರ್ತಿಯಾಗಿ ಉಳ್ಕೊಳ್ಳತಕ್ಕಂಥ ಪ್ರಯತ್ನ, ಅಂತ ಕುಟುಂಬಗಳ ರಕ್ಷಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ. ಈ ಮೇ 15 ಕೂಡ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಾಗಾದ್ರ ಇದ್ರ ರಿಲೇಟೆಡ್ ಒಂದ್ 2 ಪಾಯಿಂಟ್ ನೆನ್ಪಿಡ್ಬೇಕು ನೋಡಿ. ಇಲ್ಲಿ ಒಂದು 50 ಕುಟುಂಬದ ಏನಂದ್ರೆ ಒಂದು ಚಿತ್ರಣ ಹಾಕಿವ್ರಿ, ಕುಟುಂಬ ಅಂದ್ರೆ ಹೆಂಗಿರ್ತತಿ, ಯಾರ್ಯಾರು ಇರ್ತಾರ, ಏನೇನಿಲ್ಲ ಅಂತೇಳಿ. ಸರ ಹಾಗಾದ್ರ ಪ್ರಪಂಚದಲ್ಲಿ ಮೊದಲನೇ ಬಾರಿಗೆ ಕುಟುಂಬ ಯೋಜನೆ ಜಾರಿ ತಂದ ರಾಷ್ಟ್ರ ಭಾರತ ರೀ, ಯಾವಾಗ ಸರ್ ಅಂತ ಕೇಳಿದಾಗ 1952 ಕುಟುಂಬ ಯೋಜನೆ ಜಾರಿಗೆ ತಂದ ಮೊದಲ ರಾಷ್ಟ್ರ ಭಾರತ 1952 ಬಂದೈತಿ. ಇನ್ ಕೇಸ್ ನಮಗ ಅಂತ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಅಂತ ಕೂಡ ಕರಿಬಹುದ್ರಿ. ಯಾವತ್ ಸರ್ ಅಂತ ಕೇಳಿದಾಗ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005 ಬಂದೈತ್ರಿ. ಇಷ್ಟು ನಮಗೆ ಸಿಂಪಲ್ ಆಗಿ ಗೊತ್ತಿರಲಿ. ಇಂಟರ್ನ್ಯಾಷನಲ್ ಫ್ಯಾಮಿಲಿ ಡೇ 2005 ಈ ಒಂದು ದಿನವನ್ನು ಕೂಡ ನಾವು ಮಾಡಿರ್ತಕ್ಕಂಥದ್ದು ಕೌಟುಂಬಿಕ ದೌರ್ಜನ್ಯ ತಡೆ ಅಂತೇಳಿ. ಇದನ್ನ ನಾವು ಪ್ರತಿ ವರ್ಷ ಮೇ 15 ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಮೇ 16 ಬರ್ತೈತಿ. ಮೇ 16 ಏನಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂದ ಸ್ನೇಹಿತರೆ, ಈ ರಾಷ್ಟ್ರೀಯ ಡೆಂಗ್ಯೂ ದಿನ ಅಂತ ಕೂಡ ಕರಿತಾ ಇದ್ದೀವಿ. ಡೆಂಗ್ಯೂ ಬಂದೈತಿ, ಡೆಂಗ್ಯೂ ಜ್ವರ ಬಂದವ ಅಂತ ಹೇಳ್ತಿರ್ತಾರ ಗೊತ್ತಾ. ಆ ಲೆಕ್ಕದಾಗ ಏನ್ ಸರ್ ಅಂದ್ರ ಈ ರಾಷ್ಟ್ರೀಯ ಡೆಂಗ್ಯೂ ದಿನ ಫೈಟ್ ಡೇಂಜರ್ಸ್ ಸೇವ್ ಲೈವ್ಸ್ ಅನ್ನುವಂಥದ್ದು, ಫೈಟ್ ಡೆಂಗ್ಯೂ ಸೇವ್ ಲೈವ್ಸ್ ಅನ್ನುವಂಥ 2023 ಥೀಮ್ ರೀ. ಫೈಟ್ ಡೆಂಗ್ಯೂ ಸೇವ್ ಲೈವ್ಸ್ ಅನ್ನುವಂಥದ್ದು, ಅದರ ವಿರುದ್ಧ ಹೋರಾಡೋದ್ರ ಮೂಲಕ ಲೈಫನ್ನು ಕಣ್ಕೊಳ್ತಕ್ಕಂಥ ಒಂದಿಷ್ಟು ಸಂರಕ್ಷಣೆ ಮಾಡ್ತಕ್ಕಂಥ ಸೇವ್ ಮಾಡ್ತಕ್ಕಂಥ ಪ್ರಯತ್ನ ನಾವು ಮೇ 16 ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಇದೇ ಮೇ 16 ಇನ್ನೊಂದು ದಿನ ಕೂಡ ಮಾಡ್ತಾ ಇದ್ದೀವಿ, ಅಂತಾರಾಷ್ಟ್ರೀಯ ಬೆಳಕಿನ ದಿನ, ಇಂಟರ್ನ್ಯಾಷನಲ್ ಲೈಟ್ ಡೇ ಅಂತ ಕೂಡ ಕರಿತಾ ಇದ್ದೀವಿ. ಇಂಟರ್ನ್ಯಾಷನಲ್ ಲೈಟ್ ಡೇ ಇದನ್ನೇ ಯಾಕೆ ಸರ ಈ ಮೇ 16 ಆಯ್ಕೆ ಮಾಡಿ ಅಂದ್ರಿಗಿನ ಸೈನದ ಕೇಳಿದಾಗ ಇದ ಮೇ 16 ಈ ಲೇಸರ್ ಪ್ರಯೋಗ ಅನ್ನುವಂಥದ್ದು ಪ್ರಯತ್ನ ಮಾಡಿರ್ತಾರ ಥಿಯೋಡರ್ ಎಚ್ ಮೈನನ್ ಅನ್ನುವಂಥ ವ್ಯಕ್ತಿ ರೀ. ನೋಡಿ ಇದು ಇವ್ರ ಹೆಸರೇನಂತ ಕೇಳಿದಾಗ ಥಿಯೋಡರ್ ಎಚ್ ಮೈನನ್ ಅನ್ನುವಂಥ ವ್ಯಕ್ತಿ ಏನಂತ ಕೇಳಿದಾಗ ಮೇ 16 ಲೇಸರ್ ಅನ್ನುವಂಥ ಪ್ರಯೋಗ ಮಾಡಿರ್ತಾರ. ಆ ಒಂದು 1960 ಮೇ 1 ಈ ಲೇಸರ್ ಅನ್ನುವಂಥ ಪ್ರಯೋಗ ಮಾಡಿರ್ತಕ್ಕಂಥ ನೆನಪಿಗಾಗಿ ಇದನ್ನು ಮಾಡ್ತಾ ಇದ್ದೀವಿ. ಹಾಗಾದ್ರ ಭಾರತ ದೇಶ ಕೂಡ ನಮ್ಮಲ್ಲಿ ಏಷ್ಯಾದ ಬೆಳಕು, ಲೈಟ್ ಆಫ್ ಏಷ್ಯಾ ಅಂತ ಕೂಡ ಯಾರನ್ನು ಕರಿತಾ ಇದೀವಿ ಅಂದ್ರೆ ಎಡ್ವಿನ್ ಅರ್ನಾಲ್ಡ್ ಅವರು ಗೌತಮ್ ಬುದ್ಧನನ್ನು ಕೂಡ ಕರೆದಿರ್ತಕ್ಕಂಥ ಉದಾಹರಣೆ ಐತಿ. ಬೆಳಕು ಅನ್ನುವಂಥದ್ದನ್ನು ಕೂಡ ಏನಂತ ಕೇಳಿದಾಗ ಅಂತಾರಾಷ್ಟ್ರೀಯ ಬೆಳಕಿನ ದಿನ ಅಂತ ಕೂಡ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಸರ ನಮ್ಮಲ್ಲಿ ಏನಂತ ಕೇಳಿದಾಗ ಈ ಒಂದು ಬೆಳಕು ಚಾಲತೆ ಆಗ್ತೈತಿ ನೋಡಿ ಇಲ್ಲಿ ಯಾವ್ದು ಈ ಮೇ 16 ಅಂತ ಕಾಣಬಹುದ್ರಿ ನಾವು. ಇದರ ಜೊತೆಗೆ ಥಿಯೋಡರ್ ಎಚ್ ಮೈನನ್ರವರು ಬೆಳಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಲೇಸರ್ ಪ್ರಯೋಗ ಮಾಡಿರ್ತಕ್ಕಂಥ ವ್ಯಕ್ತಿ ರೀ. ಹಂಗಾಗಿ ಮೇ 16 ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ,
ಮೇ 17 ವಿಶ್ವ ದೂರ ಸಂಪರ್ಕ ಮತ್ತು ಮಾಹಿತಿ ಸಮಾಜದ ದಿನ. ವಿಶ್ವ ದೂರ ಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನ, ಈ ದೂರ ಸಂಪರ್ಕ ದಿನ ಅಂತೇಳಿ ನಾವು ಮಾಡ್ತಾ ಇದೀವಲ್ಲ, ಮೇ 17 ಕೂಡ ಸೆಲೆಬ್ರೇಟ್ ಮಾಡಬಹುದು. ತದನಂತರದಾಗ ಇನ್ನೊಂದು ಐತಿ ನೋಡಿ, ಮೇ 17 ಕೇಳಿದಾಗ 23 ವಿಶ್ವ ಮಾಪನಾಶಾಸ್ತ್ರ ದಿನ, ಮೆಟ್ರೋಲಾಜಿಕಲ್ ಡೇ, ವಿಶ್ವ ಮಾಪನಾಶಾಸ್ತ್ರ ದಿನ ಅಂತ ಕೂಡ ಕರಿಬಹುದ್ರಿ. ಈ ಮಾಪನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಚಿತ್ರ ಹಾಕಿ ನೋಡಿ ಇಲ್ಲಿ. ಮಾಪನಶಾಸ್ತ್ರ ಇವೆಲ್ಲ ನಾವು ಯಾವಾಗ ಬಳಸಿರ್ತೀವಿ ಸರ್ ಅಂದ್ರೆ, ಇವು SLS ನ ಗಣಿತದಾಗ ಮಾಡ್ತಿರ್ತೀವಿ ನೋಡಿ. ಈ ಪ್ರಮೇಯಗಳು ಏನಂತ ಕಡೆ, ಯುಕ್ಲಿಡ್, ರೇಖಾಗಣಿತ, ಅಂಕಗಣಿತ, ಬೀಜಗಣಿತ ಅಂತ ಕರಿತೀವಲ್ರಿ. ವಿಶ್ವ ಮಾಪನಶಾಸ್ತ್ರ ಮಾಪನ ಮಾಡ್ತಕ್ಕಂಥದ್ರಿ. ಹಂಗೇನಂತ ಕೇಳಿದಾಗ ಈ ಮೇ 20 ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ನೋಡಿ, ಮೇ 22 ಜೈವಿಕ ವೈವಿಧ್ಯತೆ ಅಂತಾರಾಷ್ಟ್ರೀಯ ದಿನ ಅಂತ ಕೂಡ ಕರಿತೀವಿ ನಾವು ಇದನ್ನ. ಜೈವಿಕ ವೈವಿಧ್ಯತೆ ಪ್ರಾಣಿಗಳಿಗೆ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಉದ್ದೇಶಕ್ಕಾಗಿ ಜೈವಿಕ ವೈವಿಧ್ಯತೆ ಅಂತ ಕೂಡ ಕರಿತೀವಿ. ಯಾವ ದಿನ ಸರ್ ಅಂದ್ರಿಗಿನ ಮೇ 22 ಮೇ 22 ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದನ್ನ ಜೈವಿಕ ವೈವಿಧ್ಯತೆ ಸಂಸ್ಥೆನೆ ಸೆಲೆಬ್ರೇಟ್ ಮಾಡ್ತಕ್ಕಂಥ ಡೇರಿ ಮೇ 22. ಇದಕ್ಕಿಂತ ಬಿಫೋರ್ ಸರ್ ಇನ್ನೊಂದಿತ್ತು ನಮಗ, ಮೇ 21 ಅಂತಾರಾಷ್ಟ್ರೀಯ ಚಹಾ ದಿನ, ಇಂಟರ್ನ್ಯಾಷನಲ್ ಟಿ ಡಿ ಅಂತ ಕೂಡ ಕರಿತಾರೆ. ಮೇ 21 ಅಂತಾರಾಷ್ಟ್ರೀಯ ಚಹಾ ದಿನ. ಈ ಅಂತಾರಾಷ್ಟ್ರೀಯ ಚಹಾ ದಿನ ಈಗ ಬಹಳ ಫೇಮಸ್ ಆಗಿದಲ್ಲಪ್ಪ, ಬೆಲ್ಲ ಚಹಾ ಅಂತ ಕೇಳಿದಾಗ ಏನಂತ, ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ಯಾವ್ದಾದ್ರು ಚಹಾ ಕುಡಿದ್ರೆ ಒಟ್ಟ ಹೌದಾ. ಆದ್ರೆ ನಾವೇನಾದ್ರು ನೆನ್ಪಿಡ್ಬೇಕಂದ್ರ ಮೇ 21 ಬಂದ್ರೆ ಅಂತಾರಾಷ್ಟ್ರೀಯ ಚಹಾ ದಿನ ಅಂತ ಕರಿಬಹುದು. ಭಾರತದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದನೆ ಮಾಡ್ತಕ್ಕಂಥ ಬೆಳೀತಕ್ಕಂಥದ್ದು ಏನಂತ ಕೇಳಿದಾಗ ಅಸ್ಸಾಂ ಅನ್ನುವಂಥದ್ದು. ಚಹಾ ಸಂಶೋಧನಾ ಕೇಂದ್ರ ಅಸ್ಸಾಂನ ಪ್ರಸಿದ್ಧ ನಗರ ಗುವಾಹಟಿಯಲ್ಲಿ ಕಂಡು ಬರ್ತೈತಿ. ಹಾಗಾದ್ರೆ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಚಹಾ ಅನ್ನುವಂಥದ್ದು. ಇದರಲ್ಲಿ ವಿಶೇಷವಾಗಿ ಏನು ಸರ್ ಅಂತ ಕೇಳಿದಾಗ, GI ಟ್ಯಾಗ್ ಪಡೆದಿರ್ತಕ್ಕಂಥ ಭಾರತದ ಮೊದಲ ವಸ್ತ್ರಿ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕರಿತೀವಲ್ಲ, ಭೌಗೋಳಿಕ ಸೂಚ್ಯಾಂಕ, ಆ ಭೌಗೋಳಿಕ ಸೂಚ್ಯಾಂಕವನ್ನು ಪಡೆದಿರ್ತಕ್ಕಂಥದ್ದು ಮೊದಲು ಈ ಇಂಟರ್ನ್ಯಾಷನಲ್ ಟಿ ಡಿ ಅಂತ ಕೂಡ ಕರಿಬೋದ್ರಿ. ಯಾವ್ದಾ ಚಹಾ ಸಂಶೋಧನಾ ಕೇಂದ್ರ ಅಸ್ಸಾಂ ಆಗಿರ್ಬೋದು, ಗುವಾಹಟಿ ಆಗಿರ್ಬೋದು, ಕಾಫಿ ಬೆಳೀತಕ್ಕಂಥದ್ದು ಕರ್ನಾಟಕ ಚಿಕ್ಕಮಗಳೂರು ಕಾಫಿ ಒಂದು ಜನ್ಮಸ್ಥಳ ಅಂತ ಕೂಡ ಕರಿಬೋದು. ಬ್ರೆಜಿಲ್ ದೇಶದ ರೇವಡಿ ಜನರ ಬಂದರವನ್ನು ಕಾಫಿ ಬಂದರ ಅಂತ ಕೂಡ ಕರಿತಾ ಇದ್ರು ಅವಾಗೆಲ್ಲ, ಹೌದಾ. ಅದರ ಜೊತೆಗೆ ಈ ಮೇ 21 ಅಂತಾರಾಷ್ಟ್ರೀಯ ಚಹಾ ದಿನ. ಇನ್ನೊಂದು ನೋಡಿ, ಇದಾ ಮೇ 21 ಇನ್ನೊಂದು ದಿನ ಕೂಡ ಕಾಣುತ್ತೆ ಸರ, ರಾಷ್ಟ್ರೀಯ ಭಯೋತ್ಪಾದನೆ ವಿರೋಧಿ ದಿನ. ಈ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಇವತ್ತು ನಾವು ಮೇ 21 ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಸರ್ ಅಂದ್ರ, ಭಯೋತ್ಪಾದನೆಯನ್ನು ಅಪೋಸ್ ಮಾಡಕತ್ತಿದ. ಆ ಚಿತ್ರ ನಾವು ನೋಡಿದ್ರೆ ಗೊತ್ತಾಗ್ತೈತ್ರಿ, ಯಾವ್ದಾ ನೋಡಲ್ಲಿ ಒಂದಿಷ್ಟು. ಹಾಗಾದ್ರೆ ಈ ಮೇ 21 ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂದ್ರ, ಭಾರತ ದೇಶದ ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಿ ರಾಜೀವ್ ಗಾಂಧಿ 1991 ಮೇ 21 LTT ಅನ್ನುವಂಥ ಸಂಘಟನೆಯ ಮೂಲಕ ತಮಿಳುನಾಡಿನ ಪೆರಂಬೂರು ಅನ್ನುವಂಥ ಸ್ಥಳ ಅಥವಾ ಪೆರಬಂದೂರು ಅನ್ನುವಂಥ ಸ್ಥಳದಲ್ಲಿ ಹತ್ಯೆಯಾಗಿರ್ತಕ್ಕಂಥ ಪ್ರಯತ್ನ. ಈ ಒಂದು ಹತ್ಯೆಯಾಗಿರ್ತಕ್ಕಂಥ ಡೇಟ್ ಸರ ಮೇ 21. ಹಂಗಾಗಿ ನಾವು ಇದನ್ನ ಆ ಭಯೋತ್ಪಾದನೆ ವಿರೋಧಿ ದಿನಂತೂ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇವರ ಹತ್ಯೆಯ ಕುರಿತು ತನಿಖೆಯಾಗಿ ನೇಮಕಗೊಂಡಂಥ ಆಯೋಗ ಜೈನ್ ಆಯೋಗ, ರಾಜೀವ್ ಗಾಂಧಿ ಅವರ ಸಮಾಧಿ ಸ್ಥಳ ವೀರಭೂಮಿ ಪ್ರೆಸೆಂಟ್ ನವದೆಹಲಿಯಾಗಿರ್ತಕ್ಕಂಥದ್ದು, ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟು ತೆಲಂಗಾಣದ ಹೈದರಾಬಾದು, ರಾಜೀವ್ ಗಾಂಧಿ ಅವರ ಹೆಸರಾಗಿರ್ತಕ್ಕಂಥ ಅಸ್ಸಾಂನ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅನ್ನ ಇತ್ತೀಚೆಗೆ ರಾಜ್ಯ ಸರ್ಕಾರ ಅಸ್ಸಾಂದವರು ಏನ್ ಮಾಡ್ಯಾರ ಸರ್ ಅವರಿಗಿನ, ಇದನ್ನ ಓರಂಗ ನ್ಯಾಷನಲ್ ಪಾರ್ಕ್ ಅಂತ ಮಾಡ್ಯಾರ್ರಿ, ಓರಂಗ ರಾಷ್ಟ್ರೀಯ ಉದ್ಯಾನವನ. ಹಾಗಾದ್ರ ನಾವು ರಾಜೀವ್ ಗಾಂಧಿ ಅವರ ಜನ್ಮದಿನ ಏನಂತ ಕೇಳಿದಾಗ, ಜನ್ಮದಿನವನ್ನ ಆಗಸ್ಟ್ 20 ನಾವು ಏನಂತ ಮಾಡ್ಬೋದು ಸರ್ ಅಂದ್ರಿಗಿನ, ರಾಜೀವ್ ಗಾಂಧಿ ಸದ್ಭವನ ದಿವಸ ಅಂತ ಕೂಡ ಕರಿಬೋದ್ರಿ. ರಾಜೀವ್ ಗಾಂಧಿ ಸದ್ಭವನ ದಿವಸ ಆಗಸ್ಟ್ 20. ಇನ್ ಕೇಸ್ ಅವ್ರು ಹತ್ಯೆ ಆಗಿರ್ತಕ್ಕಂಥ ದಿನವನ್ನು ಯಾವ ದಿನ ಮಾಡ್ತಾ ಇದೀವಿ ಸರ್ ಅಂದ್ರ, ಈ ರಾಷ್ಟ್ರೀಯ ಭಯೋತ್ಪಾದನೆ ವಿರೋಧಿ ದಿನ ಅಂತ ಕೂಡ ಮಾಡ್ತಾ ಇದೀವಿ. ಇನ್ನೊಂದು ವಿಪರ್ಯಾಸ ಏನ್ ಕೊಟ್ಟ ಸ್ನೇಹಿತರೆ, ಈ ಭಾರತ ಅನ್ನುವಂತ ದೇಶದಲ್ಲಿ ಗಾಂಧಿ ಕುಟುಂಬದಿಂದ 3 ಜನ ಪ್ರಧಾನಿಗಳು ಆಗಿರ್ತಕ್ಕಂಥ ಉದಾಹರಣೆ ನಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ಆ 3 ಜನಗಳಲ್ಲಿ ಜವಾಹರಲಾಲ್ ನೆಹರುವರ ಸಾಮಾನ್ಯ ಸಾವನ್ನ ಹೊರತುಪಡಿಸಿದ್ರ 2 ಜನ ವ್ಯಕ್ತಿಗಳು ಈ ದೇಶದಲ್ಲಿ ಹತ್ಯೆಯಾಗಿರ್ತಕ್ಕಂಥ ಉದಾಹರಣೆ ಇದಾವೆ. ಇಂದಿರಾ ಗಾಂಧಿ ಅವರ ಸಾವಿಗೆ ಆಪರೇಷನ್ ಬ್ಲೂ ಸ್ಟಾರ್ ಅನ್ನುವಂಥ ಘಟನೆ ಕೂಡ ತುಂಬಾ ಕಾರಣ ಆಗಿರ್ತಕ್ಕಂಥ ಉದಾಹರಣೆ. ಅವ್ರ ಬಗ್ಗೆ ನಾವು ಶಕ್ತಿ ಸ್ಥಳ ಸಮಾಧಿ ಟಕ್ಕರಾಯ ಕೂಡ ನೇಮಕ ಮಾಡಿದೀವಿ. ಅವರು ಸಿಖ್ಖರ ಧರ್ಮಸ್ಥರಿಂದ ಏನಂತ ಕೇಳಿದಾಗ, ಸತ್ವಾನ್ ಸಿಂಗ್ ಮತ್ತು ಬಿಆರ್ ಸಿಂಗ್ ಅವರಿಂದ ಹತ್ಯೆಯಾಗಿದ್ರು. ಇಲ್ಲಿ LTT ಅನ್ನುವಂಥದ್ರಿಂದ ತಮಿಳುನಾಡಿನ ಪೆರಬಂದೂರಿನಲ್ಲಿ ಇನ್ನೊಂದು ನಾವು ನೆನಪಿಡ್ಬೋದ್ರಿ. ಏನ್ ಸರ್ ಅಂದ್ರ, ಭಾರತ ದೇಶದ 16 ರೀತಿಯ ಪ್ರಧಾನಿಗಳಲ್ಲಿ ಆ ಏಕೈಕ ವ್ಯಕ್ತಿ ಅಂತ ಕೇಳಿ ಸ್ಮಾರಕ ಸ್ಥಳ ಕಟ್ಟಿವ್ರಿ. ರಾಜೀವ್ ಗಾಂಧಿ ಅವರ ಹೆಸರಿನಲ್ಲಿ ಮಾತ್ರ ಸ್ಮಾರಕ ಸ್ಥಳ ಕಟ್ಟಿವಿ, ಅದು ತಮಿಳುನಾಡಿನ ಪೆರಂಬಂದೂರು ಅನ್ನುವಂಥದ್ದು.
ಹಾಗಾದ್ರ ಇದನ್ನ ವೀರಭವನ್ ಅವರ ಸಮಾಧಿ ಕೂಡ ಕರಿಬಹುದು. ರಾಜೀವ್ ಗಾಂಧಿ ಅವರು ಏನಂತ ಕೇಳಿದಾಗ, ಈ ದೇಶದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಮೇ 21 ಕೊಂಡು ಮೀಸಲಾಗಿಟ್ಟಿವಿ. ನೆಕ್ಸ್ಟ್ ನೋಡಿ, ಮೇ 23 ವಿಶ್ವ ಆಮೆ ದಿನ ಅಂತ ಕೂಡ ಕರಿತಾರ್ರಿ. ವಿಶ್ವ ಆಮೆ ದಿನ ಸರ, ಮೇ 23 ಆಮೆ ದಿನ. ಆಮೆ ಯೋಜನೆ ಯಾವಾಗ ಬಂದಂತ ಗೊತ್ತಿರ್ಬೇಕ್ರಿ, 1974 ಆಮೆ ಯೋಜನೆ, 1974 ಆಮೆ ದಿನ ಕೇಳಿದ್ರೆ ಮೇ 23 ಸರ. ಯಾವ್ಯಾವ ಯೋಜನೆ ಯಾವ್ಯಾವ ಜಾರಿಗೆ ಬಂದವ ಒಂದಿಷ್ಟು ನೋಡ್ಕ್ಯಾಂತ ಪಾಪ. ಮೊದಲನೇದು ಲಯನ್ ಪ್ರಾಜೆಕ್ಟ್ ಸಿಂಹ ಯೋಜನೆ 1972, ಟೈಗರ್ ಪ್ರಾಜೆಕ್ಟ್ ಹುಲಿ ಯೋಜನೆ 1973, ಆಮೆ ಯೋಜನೆ 1974, ಮೊಸಳೆ ಯೋಜನೆ 1975. ಒಂದಿಷ್ಟು ಪುಸ್ತಕಗಳಲ್ಲಿ ಗೊಂದಲಮಯವಾಗಿರ್ತಕ್ಕ ಕೊಟ್ಟಿರ್ತಾನ್ರಿ, ಒಂದಿಷ್ಟು ನಾವು ತಿಳ್ಕೊಳ್ಬೇಕು. ಹೌದಾ? ನೆಕ್ಸ್ಟ್ ನೋಡಿ, ಗೆಂಡಾಮೃಗ ಯೋಜನೆ 1987, ಎಲಿಫೆಂಟ್ ಪ್ರಾಜೆಕ್ಟ್ 1992. ಇದರ ಜೊತೆಗೆ ಕೆಂಪು ಪಾಂಡ ಯೋಜನೆ 1996, ಜಿಂಕೆ ಯೋಜನೆ 2001, ರಣಹದ್ದುಗಳ ಯೋಜನೆ 2006, ಅದರ ಜೊತೆ ಹಿಮಾಚರತೆ ಯೋಜನೆ 2009, ಅದರ ಜೊತೆ ಸರ ಗಂಗಾ ನದಿ ಡಾಲ್ಫಿನ್ ಯೋಜನೆ 2020, ಚೀತಾ ಪ್ರಾಜೆಕ್ಟ್ 2022 ರಿ. ಹಾಗಾದ್ರ ಇದರಲ್ಲಿ ನಮಗ ಆ ಒಂದು ಆಮೆ ಯೋಜನೆ ಯಾವಾಗ ಸರ ಭೇಟಿ ಆಗ್ತಂದ್ರ 1974. ಆಗರ ಬಹುತೇಕವಾಗಿರ್ತಕ್ಕಂಥ ಪ್ರಾಣಿ ಸಂರಕ್ಷಣೆ ಯೋಜನೆಗಳಂತ ಕೂಡ ಕರಿಬಹುದು ನಾವು. ಭಾರತದಲ್ಲಿ ಮೊದಲನೇ ಬಾರಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 KS ಪ್ರಿಲಿಮ್ಸ್ನಾಗ ಈ ಪ್ರಶ್ನೆ ಕೇಳಿದ್ನರಿ. ಭಾರತ ದೇಶದಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಈ ಕೆಳಗಿನ ಯಾವ ವರ್ಷದಲ್ಲಿ ಜಾರಿಗೆ ಬಂದಿದೆ? 1972 ಅಂತ ನೆನ್ಪಿಡಬೇಕು. ಹೌದಾ? ಅದ್ರ ಜೊತೆ ನೋಡಿ, ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಾಣಿ ಸಂರಕ್ಷಣಾ ಯೋಜನೆಗಳ ಬಗ್ಗೆ ಗೊತ್ತಿರ್ಬೇಕ್ರಿ. ನಾವೇನಂತ ಕೇಳಿದಾಗ, ಇನ್ ಕೇಸ್ ಯಾವಾಗ ಟೈಮ್ ಸಿಕ್ಕಂತ ಸಮಯದಲ್ಲಿ ಆ ಒಂದು ಹುಲಿ ಗಣತಿಗೆ ಸಂಬಂಧಪಟ್ಟಂತೆ ಪ್ರಾಣಿ ಸಂರಕ್ಷಿತ ಯೋಜನೆಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ಮಾತಾಡತಕ್ಕಂಥ ಪ್ರಯತ್ನ ಮಾಡಣ್ರಿ. ಹೌದಾ? ಈ ಮೇ 23 ಜಸ್ಟ್ ಗೊತ್ತಿರಲಿಲ್ಲ ನಮಗ ಆಮೆ ಇದನ್ನ. ಇಲ್ಲಿ ಒಂದು ಚಿತ್ರ ಹಾಕಿ ನೋಡಪ್ಪ, ನೋಡಿಕೆ ಮಾಡೋ ಸರ್. ಹೌದಾ? ಆಮೆ ಹೆಂಗಿರ್ತಾವ ಸರ್ ಅಂದ್ರೆ, ನಾ ಈ ಲೆಕ್ಕದ ಕಾಣ್ತಾವ ನೋಡು, ಚಲೋ ಐತ್ ನೋಡಲ್ಲಿ ಒಂದು. ಹೌದಾ? ನೆಕ್ಸ್ಟ್ ನೋಡಂಗಾದ್ರ, ಮೇ 23 ಮುಗಿದ ನಂತರ ಮೇ 28 ವಿಶ್ವ ಹಸಿವಿನ ದಿನ ಅಂತ ಕೂಡ ಕರಿಬೋದ್ರಿ. ವಿಶ್ವ ಹಸಿವಿನ ದಿನ. ಇಲ್ಲಿ ಭಾರತ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಬೆಳೀತಕ್ಕಂಥ ಪ್ರತಿಯೊಂದು ಏನಂತ ಕೇಳಿದಾಗ, ನಾವು ಬೆಳೆಗಳಿಗೆ ಇವತ್ತಿಗೂ ಕೂಡ ಬೆಳೆಗಳು ಬೆಳೀತಾ ಇದ್ದೀವಿ, ಆ ಬೆಳೆಗಳಿಗೆ ಏನು ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಆದರೆ ಏನು ಸರ್ ಅಂದ್ರೆ, ರೈತ ಈ ದೇಶದ ಬೆನ್ನೆಲುಬು ಅಂತ ಏನು ಬಿಂಬಿಸ್ತಾ ಇದೀವಲ್ಲ ಸ್ನೇಹಿತರೆ. ಹಾಗಾದ್ರೆ ಇವತ್ತು ಇಡೀ ಭಾರತ ಅನ್ನುವಂಥ ದೇಶ ಜಗತ್ತಿನಲ್ಲಿ ಏನಂತ ಕೇಳಿದಾಗ, ವಿಶ್ವ ಹಸಿವಿನ ದಿನ ಕೂಡ ಮಾಡ್ತಾ ಇದೀವಿ ರೀ. ಆ ಹಸಿವಿನ ದಿನ ಮಾಡ್ತಾ ಇದೀವಿ ಸರ. ಈ ಹಸಿವು ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಏನಂತ ಕೇಳಿದಾಗ, ಇಡೀ ಜಗತ್ತು ನಮಗ ಪುಸ್ತಕದ ಹಸಿವು ಜ್ಞಾನದ ಬಗ್ಗೆ ಪರಿಚಯ ಮಾಡ್ತೈತಿ. ಹೊಟ್ಟೆಯ ಹಸಿವಿನಂತ ಕೇಳಿದ ಬದುಕಿನ ಬಗ್ಗೆ ನೈಜತೆಯಾಗಿ ತೋರಿಸ್ತಕ್ಕಂಥ ಉದಾಹರಣೆಗಳು. ಹಾಗಾದ್ರ ಈ ವಿಶ್ವ ಹಸಿವಿನ ದಿನ ಅಂತ ಕೂಡ ಕರಿಬಹುದು. ಅಥವಾ ಆಹಾರ ಅಂತ ಒಂದು ಸಂಸ್ಥೆ ಕೂಡ ಕಾಣಬಹುದು ನಾವು ಪ್ರಪಂಚದಲ್ಲಿ, FAO ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ 1945 ಹೌದಾ October 16 ಎಸ್ಟಾಬ್ಲಿಷ್ ಆದಂತ ಸಂಸ್ಥೆ ರೀ. ಇದರ ಮುಖ್ಯ ಕಚೇರಿ ಇಟಲಿ ದೇಶದ ರಾಜಧಾನಿ ರೋಮ್ ಅನ್ನುವಂತ ನಗರ. ಆ ಲೆಕ್ಕದಾಗ ಏನ್ ಸರ್ ಅಂದ್ರೆ, ಈಗ ನಾವು ಆಹಾರ ಸಂಶೋಧನಾ ಕೇಂದ್ರ ಅಂತ ಕೂಡ ಕರಿಬಹುದ್ರಿ. ಕರ್ನಾಟಕ ರಾಜ್ಯದ ಮೈಸೂರು ಅನ್ನುವಂಥ ಜಿಲ್ಲೆಯಲ್ಲಿ ಆಹಾರ ಸಂಶೋಧನಾ ಕೇಂದ್ರ ಮಾಡಿವಿ. ಜಾಗತಿಕ ಮಟ್ಟದಲ್ಲಿ ಹಸಿವು ದಿನವನ್ನು ನಾವು ಮೇ 28 ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಹೌದಾ? ಆ ಲೆಕ್ಕದ ನಮಗೇನಂತ ಕೇಳಿದಾಗ, ಇವತ್ತಿ ಕೂಡ ಇಡೀ ಜಗತ್ತ ಪ್ರಯತ್ನ ಮಾಡಕತ್ತೆ ಸರ್ ಒಂದು ಒಪ್ಪತ್ತಿನ ಊಟಕ್ಕಾಗಿ ಅನ್ನೋಂಥ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಏನಂತ ಕೇಳಿದಾಗ, ಪ್ರತಿಯೊಬ್ಬ ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾನೆ ಸರ್ ಅಂದ್ರೆ, ಹೊಟ್ಟೆ ತುಂಬ ಊಟಕ್ಕಾಗಿ ಕೂಡ ಅನ್ನುವಂಥ ಸ್ನೇಹಿತರೆ, ಅದರಲ್ಲಿ ನಾವು ಈ ದಿನವನ್ನು ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಅನ್ನುವಂಥದ್ದು ಇದ್ರ ಪಾಯಿಂಟ್ ಕೂಡ ಗೊತ್ತಿರಲಿ. ಹಂಗಾಗಿ ನಮಗೆ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ಕೇಳ್ತಿರ್ತಾನ್ರಿ, ಇಂಪಾರ್ಟೆಂಟ್ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಮೇ 31 ಲಾಸ್ಟ್ ಅನ್ನುವಂಥದ್ದು ಇದು. ಈ ಮೇ 31 ವಿಶ್ವ ತಂಬಾಕು ರಹಿತ ದಿನ, ವಿಶ್ವ ತಂಬಾಕು ರಹಿತ ದಿನ ಅಥವಾ ವಿಶ್ವ ತಂಬಾಕು ಮುಕ್ತ ದಿನ. ಈಗೆಲ್ಲ ನಾವು ಚಲನಚಿತ್ರಗಳನ್ನ ಅಬ್ಸರ್ವೇಷನ್ ನೋಡ್ತಾ ಇರ್ತೀವಿ. ಆ ಚಲನಚಿತ್ರಗಳಲ್ಲಿ ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಅತ್ಯಂತ ಹಾನಿಕರ ಅಂತ ಕೊಟ್ಟಿರ್ತಾರೆ. ಹಂಗ ನಮಗ ಈ ಟೊಬ್ಯಾಕೋ ತಂಬಾಕು ಮುಕ್ತ ದಿನ ಅಂತ ಏನ್ ಕರಿತಾ ಇದೀವಲ್ಲ, ಇಲ್ಲಿ ನಮಗ 2023 ಇದೊಂದು ಥೀಮ್ ನೋಡ್ಕಿ ಮೇಡಮ್ ಅಂತ ಫಸ್ಟ್. ನಮಗ ವಿ ನೀಡ್ ಫುಡ್ ನಾಟ್ ಟೊಬ್ಯಾಕೋ. ನಮಗೇನಂತ ಕೇಳಿದಾಗ, ಆಹಾರದ ಅವಶ್ಯಕತೆ ಇಟ್ಟು ತಂಬಾಕದ ಅವಶ್ಯಕತೆ ಇಲ್ರಿ. ಹಾಗಾದ್ರ ವಿ ನೀಡ್ ಫುಡ್ ನಾಟ್ ಟೊಬ್ಯಾಕೋ. ಸರ್ ಹಾಗಾದ್ರ ಈ ತಂಬಾಕು ಅನ್ನುವಂಥ ಪರಿಕಲ್ಪನೆ ಒಂದಿಷ್ಟು ಮಾಹಿತಿ ನೋಡಂಡ್ರೆ 2 ನಿಮಿಷ ಮಾತಾಡಮಂತ ನೋಡಿ. ಈಗ ನಮ್ಮಲ್ಲಿ ಸರ ಪ್ರಮುಖವಾಗಿ ಭಾರತಕ್ಕೆ ತಂಬಾಕನ್ನು ಪರಿಚಯಿಸಿರ್ತಕ್ಕಂಥವ್ರು ಪೋರ್ಚುಗೀಸರ್ ಅಂತ ಕೂಡ ಕರಿಬಹುದ್ರಿ. ಭಾರತಕ್ಕೆ ತಂಬಾಕನ್ನು ಪರಿಚಯ ಮಾಡಿದವರು ಪೋರ್ಚುಗೀಸರು.
ತಂಬಾಕನ್ನು ಪರಿಚಯ ಮಾಡಿದಾಗ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಅನಕ್ಷರಸ್ಥರೆ ಅಕ್ಬರ್ ಅನ್ನುವಂತ ವ್ಯಕ್ತಿ, ತಂಬಾಕನ್ನು ನಿಷೇಧಿಸಿದ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಜಹಾಂಗೀರ್ ಅನ್ನುವಂತ ವ್ಯಕ್ತಿ, ಅದರ ಜೊತೆಗೆ ಪ್ರಪಂಚದಲ್ಲಿ ಏನಂತ ಕೇಳಿದಾಗ ಚೀನಾ ಅಮೇರಿಕ ದೇಶಗಳು ತಂಬಾಕನ್ನು ಉತ್ಪಾದನೆ ಮಾಡ್ತಾ ಇದ್ದಾವ, ಭಾರತದಲ್ಲಿ ಅತಿ ಹೆಚ್ಚಾಗಿ ತಂಬಾಕು ಬೆಳೀತಕ್ಕಂಥ ರಾಜ್ಯ ಆಂಧ್ರ ಪ್ರದೇಶ, ಭಾರತ ದೇಶವು ಯಾವ ಮಾದರಿಯ ತಂಬಾಕನ್ನು ಉತ್ಪಾದಿಸುತ್ತದೆ ಅಂತ ಕೇಳ್ತಾನೆ ಸ್ನೇಹಿತರೆ, ವರ್ಜಿನಿಯಾ ಮಾದರಿ ಬೀಡಿ ಸಿಗರೇಟ್ಗಳಲ್ಲಿ ಉದುರ್ತಿತ್ತಲ್ಲ ಮುಂದಗಡೆ ಏನಂತ ಕೇಳಿದ್ರ ಆ ವರ್ಜಿನಿಯಾ ಮಾದರಿ ತಂಬಾಕು ಅಂತ ಕೂಡ ಕರಿಬೋದ್ರಿ. ಯಾವ್ದಾ ಇಲ್ಲಿ ಒಂದು ಚಿತ್ರ ಹಾಕಿ ನೋಡಿ, ಇಲ್ಲಿ ಅಬ್ಸರ್ವೇಷನ್ ಮಾಡು, ಇದನ್ನ ವರ್ಜಿನಿಯಾ ಮಾದರಿ ತಂಬಾಕು ಅಂತ ಉತ್ಪಾದನೆ ಮಾಡ್ತಾ ಇದ್ದೀವಿ. ಹಾಗಾದ್ರ ತಂಬಾಕು ಸಂಶೋಧನಾ ಕೇಂದ್ರ ಕೂಡ ಆಂಧ್ರ ಪ್ರದೇಶದ ರಾಜಮಂಡ್ರಿ ಅನ್ನುವಂತ ಪ್ಲೇಸ್ ರೀ, ಆಂಧ್ರ ಪ್ರದೇಶದ ರಾಜಮಂಡ್ರಿ ಅನ್ನುವಂಥದ್ರಲ್ಲಿ ತಂಬಾಕು ಸಂಶೋಧನಾ ಕೇಂದ್ರ ಕಟ್ಟೀವಿ. ಅದರ ಜೊತೆಗೆ ಗುಂಟೂರು ಮೆಣಸಿನಕಾಯಿ ಮತ್ತು ತಂಬಾಕಿ ಕೂಡ ಫೇಮಸ್ ಐತಿ, ಅದ ಆಂಧ್ರ ಪ್ರದೇಶ. ಕರ್ನಾಟಕದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೀತಕ್ಕಂಥದ್ರಿ, ಉತ್ಪಾದನೆ ಮಾಡ್ತಕ್ಕಂಥದ್ದು ಮೈಸೂರು. ಆದ್ರ ಈ ಬೆಳಗಾವಿ ಜಿಲ್ಲೆ ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಯಾವುದಕ್ಕೆ ಫೇಮಸ್ ಅಂದ್ರಿಗಿನ ಈ ತಂಬಾಕಿ ಫೇಮಸ್ ರೀ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಏನಂತ ಕೇಳಿದಾಗ ತಂಬಾಕಿ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥದ್ದು. ಹಾಗಾದ್ರ ತಂಬಾಕಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಏನು ಸರ್ ಅಂತ ಕೇಳಿದಾಗ, ನಾವು ಪ್ರತಿ ವರ್ಷ WHO ಸಂಸ್ಥೆಯವರು 1988 ಸೆಲೆಬ್ರೇಟ್ ಮಾಡಕತ್ತೀರಿ ಟೊಬಾಕೋ ಡೇ ಅಂತೇಳಿ, ವಿಶ್ವ ತಂಬಾಕು ರಹಿತ ಮುಕ್ತ ದಿನ ಅಂತ ಕೂಡ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನಮ್ಗೆ ಗೊತ್ತಿರ್ಬೇಕ್ರಿ. ಅದರ ಜೊತೆಗೇನಂತ ಕೇಳಿದಾಗ ಈ May 31 ಗೊತ್ತಾಯ್ತು. ಹಾಗಾದ್ರ ಇದಕ್ಕಿಂತ ಬಿಫೋರ್ ಏನ್ ಸರ್ ಅಂದ್ರಿಗಿನ ಮೇ ತಿಂಗಳಲ್ಲಿ ಯಾವ್ಯಾವ ದಿನಗಳು ಬಂದಿದ್ವು ಅಂತೇಳಿ ಸುಮ್ಮನೆ ಒಂದ್ಸಾರಿ ಏನಾರ ರಿವಿಸನ್ ಮಾಡಮಂತ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಏನಂದ್ರ ಈ ಮೇ ತಿಂಗಳಲ್ಲಿ ಯಾವ್ಯಾವ ದಿನಗಳು ಸರ್ ನಮಗ್ ಭೇಟಿ ಆಗಿದ್ವು ಅಂತ ಕೇಳಿದಾಗ, ಈ ತಿಂಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ದಿನಗಳು ನಾವು ಕಾಣ್ತಾ ಇದ್ದೀವಿ ಅಂದ್ರಿಗಿನ ಫಾರ್ ಎಕ್ಸಾಂಪಲ್ ಏನಂದ್ರಿಗಿನ ಈ ನಾವು May 1 ಅಂತೇಳಿ ಕಂಡಿದ್ದೀವಿ ರೀ. ಫಾರ್ ಎಕ್ಸಾಂಪಲ್ May 1 ಅನ್ನುವಂಥದ್ದು ವಿಶ್ವ ಕಾರ್ಮಿಕರ ದಿನ, May 3 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ, May 4 ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಿನ, May 8 ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ದಿನ, May 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ, May 12 ಅಂತಾರಾಷ್ಟ್ರೀಯ ದಾದಿಯರ ದಿನ ಅಥವಾ ನರ್ಸ್ಗಳ ದಿನ, May 15 ಅಂತಾರಾಷ್ಟ್ರೀಯ ಕುಟುಂಬ ದಿನ, May 16 ಅಂತಾರಾಷ್ಟ್ರೀಯ ಬೆಳಕಿನ ದಿನ, ಇಂಟರ್ನ್ಯಾಷನಲ್ ಲೈಟ್ ಡೇ ಅನ್ನುವಂಥದ್ದು, May 17 ದೂರ ಸಂಪರ್ಕ ದಿನ, ಅದರ ಜೊತೆ ವಸ್ತು ಸಂಗ್ರಹಾಲಯ ದಿನ 18, ಅದರ ಜೊತೆಗೆ ಸರ್ 20 ಮಾಪನ ಶಾಸ್ತ್ರ ದಿನ, 21 ಏನಂತ ಕೇಳಿದಾಗ ರಾಷ್ಟ್ರೀಯ ಭಯೋತ್ಪಾದನೆ ವಿರೋಧಿ ದಿನ, ಇನ್ನೊಂದು 21 ಏನು ಸರ್ ಅಂದ್ರ ಅಂತಾರಾಷ್ಟ್ರೀಯ ಚಹಾ ದಿನ ಅಂತ ಕೂಡ ಕರಿಬೋದು, ಅದರ ಜೊತೆಗೆ ಸರ್ 22 ಜೀವ ವೈವಿಧ್ಯತೆ ದಿನ, ಅದರ ಜೊತೆಗೆ May 31 ಯಾವ ಸರ್ ಅಂದ್ರ ವಿಶ್ವ ತಂಬಾಕು ಮುಕ್ತ ದಿನ ರೀ. ಇವೆಲ್ಲ ಯಾವ ತಿಂಗಳಲ್ಲಿ ಬರ್ತಾವ ಸರ್ ನಮಗಂದ್ರಿಗಿನ ಮೇ ತಿಂಗಳಲ್ಲಿ ಬರ್ತಕ್ಕಂಥ ಒಂದಿಷ್ಟು ಮಹತ್ವವಾದ ದಿನಾಚರಣೆಗಳು, ಅದರ ಜೊತೆಗೆ ಈ ಒಂದೇನಂತ ಕೇಳಿದಾಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಧ್ಯೇಯವಾಕ್ಯಗಳು. ತಾವೆಲ್ಲರೂ ಕೂಡ ಇದೇ ಮೊದಲ ಬಾರಿಗೆ ನಮ್ಮ ಗುರುದೇವ IAS KS ಬ್ಯಾಂಕಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಅಂದ್ರಿಗಿನ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಬಾಜು ಇರ್ತಕ್ಕಂಥ ಬೆಲ್ ಬಟನ್ ಒಮ್ಮೆ ಕ್ಲಿಕ್ ಮಾಡಿದ್ದೇ ಆಗಿತ್ತಾಗಿತ್ತಂದ್ರ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ತರಗತಿಗಳು ಕೂಡ ನಿಮಗೆ ಮೊದಲನೇ ಬಾರಿ ತಲುಪ್ತಕ್ಕಂಥ ಪ್ರಯತ್ನಗಳಾಗ್ತಾವ. ಇಲ್ಲಿವರೆಗೆ ತರಗತಿಗಳನ್ನ ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬು ಹೃದಯ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಎಸ್, ಥ್ಯಾಂಕ್ ಯು.